एवरीवन वेलकम बैक टू माय यूट्यूब चैनल एस एस वि स्कॉलरशिप अपडेट के स्वागत इवतनी वीडियो मेंटेनेंस अमौंट ओबीसी विद्यार्थी केल्ता मेंटेनेंस अमौंट बरुत्ता अदक्के क्लारिफाई मार्तेने विद प्रूफ नंतर एरडने अपडेट बंदुबिट्टु मोस्ट ऑफ स्टूडेंट्स गळु स्कॉलरशिप बग्गे केल्ता इद्दरु नानु कॉल माडिदे अवरु डिपार्टमेंट अवरु कॉल पिक मार्तिल्ल एनु माडबेकु अंत इद्दरु अदर बग्गे ओंदु कुड्ड अपडेट बंदिदे इवेरडु विषयगळ बग्गे माहिति कोडिस्तेने तिळिसिकोडुत्तेने चानल गे सब्स्क्राइब आगबहुदु वीडियो इष्ट आद्रे नीवु लाइक अन्नु माडबहुदु ಅಂದರೆ ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಕೇಳ್ತಾ ಇದ್ರು ವಿದ್ಯಾರ್ಥಿಗಳಿಗೆ. ಈಗ ವಿತ್ ಲೈವ್ ಪ್ರೂಫ್ ಮಾಡ್ತಿದ್ದೇನೆ. ಈ ವಿದ್ಯಾರ್ಥಿ ಬಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರ್ತಾನೆ, ಕೆ ಎಲ್ಇ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಈ ವಿದ್ಯಾರ್ಥಿ ಒ ಬಿ ಸಿ ಕೆಟಗರಿ ಅಂಡರ್ ಬರ್ತಾನೆ, ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತಾನೆ. ಈ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಬಂದ್ಬಿಟ್ಟು ಸೆಲೆಕ್ಷನ್ ಆಗಿದೆ 18,260. ಇದು ಮಾಮೂಲಿ ಫೀಸ್ದು, ಸೆಲೆಕ್ಷನ್ ಟು ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ₹5,000 ಮೇಂಟೆನೆನ್ಸ್ ಅಮೌಂಟ್ ಸೆಂಕ್ಷನ್ ಆಗಿದೆ. ಇದು ನೋಡ್ಬೋದು, ಎರಡು ಕಾಲಮ್ ಓಪನ್ ಆಗಿದೆ. ಒಂದು ಡೇ ಸ್ಕಾಲರ್, ಒಂದು ಸ್ಟೂಡೆಂಟ್ ಫೀಸ್ ಅಂತ. ಡೇ ಸ್ಕಾಲರಲ್ಲಿ ₹5,000 ಮುಂದೆ ಬಂದಿದೆ. ಪೇಮೆಂಟ್ ಈಸ್ ಅಂಡರ್ ಪ್ರೋಸೆಸ್ ಅಂತ ಇದೆ, ಅದು ಲೇಟರ್ ಆಗಿ ಬರುತ್ತೆ. ಅದೇ ರೀತಿ 18,260 ಅದು ಬಂದ್ಬಿಟ್ಟು ಕೂಡ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಇದೆ, ಬರುತ್ತೆ. ಇಲ್ಲಿ ನೋಡ್ಬೋದು, ಈ ವಿದ್ಯಾರ್ಥಿಗಳಿಗೆ ಡೇ ಸ್ಕಾಲರ್ ರೂಪದಲ್ಲಿ ₹5,000 ಬಂದ್ಬಿಟ್ಟು ಸೆಂಕ್ಷನ್ ಆಗಿದೆ. ಇದೇ ರೀತಿ ನೀವು ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೂ ಕೂಡ ಬರುತ್ತೆ ಮೇಂಟೆನೆನ್ಸ್ ಅಮೌಂಟು. ವೆಯ್ಟ್ ಮಾಡಿ, ಅಪ್ಡೇಟ್ ಮಾಡ್ತಾರೆ. ಇದು ನಿಮಗೆ ಗೊತ್ತಿರೋ ಹಾಗೆ ಇದು ಲೈವ್ ಪ್ರೂಫ್ ಮಾಡ್ತಿದ್ದೀರಾ, ಇದೊಂದು ಪ್ರೂಫ್ ಸಾಕು ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳೋಕ್ಕೆ. ಅದರ ಅದೇ ಅದರಂತೆ ಮನೆಯ ಸಚಿವರು ಕೂಡ ಸ್ಪಷ್ಟ ನೀಡಿದ್ದಾರೆ, ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತ. ನಂತರ ನಿಮ್ಮದು ಅಟೆಂಡೆನ್ಸ್ ಯಾರು ಅಪ್ಲೈ ಮಾಡಿದ್ದಾರೆ ಒ ಬಿ ಸಿ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೆ ಬರೀ ₹5,000 ಬರೋದಿಲ್ಲ, ಅವರಿಗೆ ₹12,000 ಬರುತ್ತೆ ಅಥವಾ ಹೆಚ್ಚು ಬಂದರೆ ಹೆಚ್ಚು ಬರುತ್ತೆ, ₹12,000 ಬಂದೇ ಬರುತ್ತೆ. ಇದು ನಾರ್ಮಲ್ ಡಿಸ್ಕಾರ್ಡ್ ವಿದ್ಯಾರ್ಥಿಗಳಿಗೆ ₹5,000. ಯಾರ್ದು ಅಟೆಂಡೆನ್ಸ್ ಅಪ್ಲೈ ಮಾಡಿದ್ದೀರಾ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ, ಯಾರು ಸಿಗಲ್ಲ ಅವರಿಗೆ ₹15,000 ಸಿಗುತ್ತೆ, ಅಪ್ ಟು ₹15,000. ಅವರು ಹನ್ನೆರಡು ಸಾವಿರ ಸ್ಕಾಲರ್ಶಿಪ್ನ ನೀವು ಪಡ್ಕೋಬೋದು. ನಂತರ ಎರಡನೇ ಅಪ್ಡೇಟ್ಗೆ ಬರೋದಾದರೆ, ನಂತರ ವೆಲ್ಕಮ್ ಬ್ಯಾಕ್ ಟು ವಿದ್ಯಾರ್ಥಿಗಳೇ. ನಂತರ ಎರಡನೇ ಅಪ್ಡೇಟ್ಗೆ ಬರೋದಾದರೆ, ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ಗಳು ಸ್ಕೇಳ್ತಿದ್ದಾರೆ ಸ್ಕಾಲರ್ಶಿಪ್ಗೆ, ನಮ್ಮದು ಈ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಿದೆ, ಸ್ಕಾಲರ್ಶಿಪ್ ಬರ್ತಲ್ಲ ಆ ರೀತಿ ಅಂತ. ನೀವು ಮೇಯ್ನಾಗಿ ವಿದ್ಯಾರ್ಥಿಗಳು ಕಾಲ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡೋದಿಲ್ಲ. ಪೋಸ್ಟ್ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ಅಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಮೇಲ್ ಐಡಿಗೆ ನೀವು ಇಂಗ್ಲೀಷ್ ವರ್ಷನಲ್ಲೇ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಎನಿ ಡಿಪಾರ್ಟ್ಮೆಂಟ್, ಎಕ್ಸಾಂಪಲ್ ಲೇಬರ್ ಡಿಪಾರ್ಟ್ಮೆಂಟ್ ಆಗಿರೋದು, ಮಾಮೂಲಿ ಎಸ್ ಎಸ್ ಬಿ ಡಿಪಾರ್ಟ್ಮೆಂಟ್ ಅಥವಾ ವಿದ್ಯಾನಿಧಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ಅಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಮೇಲ್ ಮಾಡಿ ಅವರು ಶೂರ್ಲಿ ಬೇಗ ರಿಪ್ಲೈ ಮಾಡ್ತಾರೆ, ನಿಮ್ಮ ಪ್ರಾಬ್ಲಮ್ ನೋಡಿ ಸಾಲ್ವ್ ಮಾಡ್ತಾರೆ. ಇನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಹೆಲ್ಪ್ಲೈನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. 9409484800 5. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು 0800222617789. ಡಿಪಾರ್ಟ್ಮೆಂಟ್ ಫೈನ್ ರೇಟಿದ್ದು ಕೂಡ ನಂಬರ್ ಇದೆ, ಅದು ಕೂಡ ಮಾಡ್ಬೋದು. ಅಥವಾ ಇಮೇಲ್ ಮಾಡೋದಾದರೆ ಗೌರ್ಮೆಂಟ್ ಆಫ್ ಕರ್ನಾಟಕ GOKDOMSSP2020@gmail.com. ಇದು ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಮೈನಾರಿಟಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರೆ ನಮ್ಮದು ಸ್ಕಾಲರ್ಶಿಪ್ ಪೆಂಡಿಂಗ್ ಇದೆ ಅಂತ, ಅವರು ನಿಮಗೆ GOKDOMSSP2020@gmail.com ಮೇಲ್ ಮಾಡಿ. ನಂತರ ಒ ಬಿ ಸಿ ವಿದ್ಯಾರ್ಥಿಗಳು ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ಗಳು ಕಾಂಟ್ಯಾಕ್ಟ್ ಕೇಳ್ತಾ ಇದ್ರಿ ಸ್ಕಾಲರ್ಶಿಪ್ ಬಗ್ಗೆ. ಆ ವಿದ್ಯಾರ್ಥಿಗಳು BCW.scholarship@karnataka.government.in ಇದಕ್ಕೆ ನೀವು ಮೇಲ್ ಮಾಡಿ. ನಂತರ ಡಿಸೆಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು DARDWDSCKA@gmail.com ಗೆ ನೀವು ಮೆಸೇಜ್ ಮಾಡಿ, ಅದು ಮೇಲ್ ಮಾಡಿ, ನೀವು ಖಂಡಿತ ರಿಪ್ಲೈ ಪಡ್ಕೋತೀರಾ. ಸ್ಕಾಲರ್ಶಿಪ್ ಪ್ರೋಗ್ರಾಮ್ ತೊಂದರೆ ಪಡಿಸ್ಕೋಬೇಕು ಅಂದರೆ ಈ ನಂಬರ್ಗಳಿಗೆ ಅಥವಾ ಈ ಮೇಲ್ ಐ ಡಿಗಳಿಗೆ ಮೇಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.